ನನ್ನ ಹೆಸರು ಶೈದ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರಾಜೇಶ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯಲ್ಲಿರುವ ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯತಿ ಪಾಂಡುಮಟ್ಟಿ ಪಾಂಡುಮಟ್ಟಿ ಗ್ರಾಮ ಪಂಚಾಯತಿಯ ಸದಸ್ಯರು ಶ್ರೀಮತಿ ಜಯಮ್ಮ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸರ್, ನಿಮಗೂ ಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಮೇಡಮ್. ಬಾಲ್ಯದ ಜಯಮ್ಮ, ತಂದೆ ಹೆಸರು ರುದ್ರಪ್ಪ, ತಾಯಿ ಹೆಸರು ಕರಿಯಮ್ಮ, ಬಸವರಾಜ ತಮ್ಮ, ಕಿರಿಯನು ಚಂದ್ರಪ್ಪ, ಇಬ್ಬರು ಗಂಡ್ಮಕ್ಳು. ವಿದ್ಯಾಭ್ಯಾಸ ಅಭಿಯಂತಿಯರು, ಏಳನೇ ಕ್ಲಾಸು. ಸರ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್. ನಮ್ಮ ಹೆಸರು ರುದ್ರಪ್ಪ, ನಮ್ಮ ತಂದೆ ಹೆಸರು ಮೂಡ್ಲಪ್ಪ. ನಮ್ಮ ತಂದೆರೇ ನಿಮಗೆ ಮಾರ್ಗದರ್ಶನ. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್. ನಾನು ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ಸರ್. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನಮ್ಮನೆಯವರು, ನಮಗೆ ಎರಡು ಹೆಣ್ಮಕ್ಳು, ಆಮೇಲೆ ಎರಡು ಗಂಡು ಮಕ್ಕಳು. ಅವನ ಅಪ್ಪರು ಇದ್ರು, ನಮ್ಮ ಅಪ್ಪರ ಆಶ್ರಯದಲ್ಲಿ ನಾವು. ಮಗ ಒಬ್ಬ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇಬ್ಬರು ಮಕ್ಕಳು, ಒಬ್ಬರು ಲಾಯರ್ ಮಾಡಿದ್ದಾಳೆ, ಒಬ್ಬಳು ಡಿಗ್ರಿ ಮಾಡಿ, ಇಬ್ಬರು ಬೆಂಗಳೂರಿಗೆ ಇದ್ದಾರೆ. ಬೆಂಗಳೂರಿಗೆ ಮದುವೆ ಮಾಡಿದ್ರು. ಮೇಡಮ್, ನಿಮಗೆ ರಾಜಕಾರಣಕ್ಕೆ ಬರಬೇಕು ಅನಿಸಿದ್ಯಾ ಅವಾಗ? ನಮ್ ಬರ್ಬೇಕು ಅನ್ನೋದಿರ್ಲಿಲ್ಲ, ಎಲ್ಲ ಒಟ್ಟು ನಮ್ಮ ಇದ್ರೆ ನಿಲ್ಸಿದ್ರು. ನಮ್ಮ ಕಡೆಯವ್ರೆ ಎಲ್ಲ ನಿಂತ್ಕೊಂಡು ನಿಂತ್ಕೊಂತ ವಾದ ಮಾಡಿ, ನೀವು ಜನ ಒತ್ತಾಯದಿಂದ. ಸರ್, ನೀವು ರಾಜಕಾರಣದಲ್ಲಿ ಇದ್ದೀರಾ? ಹೌದು ಸರ್, ನಾವು ಮೊದ್ಲಿಂದಲೂ ರಾಜಕಾರಣದಲ್ಲಿ ಇದ್ದೀನಿ. ನಾನು ತುಮಕೂರು ಡೈರೆಕ್ಟ್ ಆಗಿದ್ದೆ ಸರ್. ಮೇಡಮ್, ನೀವು ಮೊದ್ಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಈಗ ಇದು ಹಿಂದೆ 5 ವರ್ಷ ಮಾಡಿದೀವಿ. ಈ ವರ್ಷ ಕೊರೋನಾ ಬಂದ್ಕಿಲು ಜಾಸ್ತಿ ಹೋಗಿಲ್ಲ ನಾವು. ಸರ್, ಯಾವ ತರ ಸಮಾಜ ಸೇವೆಗಳನ್ನು ಮಾಡಿದ್ದೀರಾ ಸರ್? ನಾವು ಎಲ್ಲ ರೀತಿಯಿಂದಲೂ ಎಲ್ಲ ಅನುಕೂಲನೂ ಮಾಡಿದೀವಿ ಸರ್. ಎಲ್ಲ ತುಮಕೂರಿನಲ್ಲಿ ಇದ್ದಾಗ ನಾವು ಜನಗಳಿಗೆಲ್ಲ ಅವಾಗೆಲ್ಲ ಇಷ್ಟು ಇಂಪ್ರೂವ್ ಇರಲಿಲ್ಲ ಸರ್. ಎಲ್ಲ ಸಾಲಗಳೆಲ್ಲ ತೆಗೆದು ನಮ್ಮ ಹೆಸರಿಗೆ ಸಾಲ ಕೊಡಿಸಿ ಅವ್ರಿಗೆಲ್ಲ ಅನುಕೂಲ ಮಾಡಿ, ಅವಾಗೆಲ್ಲ ಬರಗಾಲ ಸರ್. ಅವಾಗ ಬರಗಾಲ ಬಂದಾಗ ಎಲ್ಲರಿಗೂ ಅನುಕೂಲ ಮಾಡಿದ್ವಿ ಸರ್. ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನಮ್ಮನೆಯ ಎಲ್ಲದಕ್ಕೂ ನಮ್ಮ ಯಜಮಾನರಯ್ಯ. ನಿಮ್ಮ ಜೀವನದಲ್ಲಿ ಯಾರು ಮಾರ್ಗದರ್ಶಕರು? ನಮ್ಮ ತಂದೆರು ಸರ್. ರಾಜಕೀಯ ಜೀವನದಲ್ಲಿ ಯಾರಿದ್ದಾರೆ? ರಾಜಕೀಯ ಜೀವನದಲ್ಲಿ ಎಲ್ಲ ಸ್ನೇಹಿತರು ಇದ್ದಾರೆ, ಎಲ್ಲ ಸ್ನೇಹಿತರು ನಿಮಗೆ ಇದು. ಮೇಡಮ್, ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಎಲೆಕ್ಷನ್ನು 2 ಸರಿ ಗೆಲ್ತಿರೋದಕ್ಕೆ ಸಂತೋಷದ ಗಳಿಗೆ ನಮಗೂ ತುಮಕೂರು ಡೈರೆಕ್ಟ್ ಆದಾಗ ಸಂತೋಷ ಆಗಿತ್ತು. ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸುತ್ತೀರಾ? ಮುಂದೆ ಬರುವ ಅದೇ ಅಧ್ಯಕ್ಷರಾಗ ಇದು ಐತೆ, ಆಮೇಲೆ ನೆಕ್ಸ್ಟ್ ನೋಡೋಣ. ಇಲ್ಲ ಸರ್, ನಮ್ದು ಕ್ಲೋಸ್ ಮಾಡ್ಬಿಟ್ಟಿದ್ರು. ನಮ್ಗೆಲ್ಲ 72 ವರ್ಷ, ನಾವು ಕ್ಲೋಸ್ ಮಾಡ್ಬಿಟ್ಟಿದ್ರು. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಅಭಿವೃದ್ಧಿಗಾಗಿ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಮಾಡಿದ್ನು. ಆಗಿಂದು ಬೇರೆ ಕಾರಣ ಇದೆ ಸರ್? ಯಾವ ಕಾರಣದಿಂದ ಸ್ಪರ್ಧೆ ಮಾಡಿದ್ರು? ನಾವು ಅದೇ ಸರ್, ಎಲ್ಲ ಜನಗಳು ಒತ್ತಾಯ ಮೇರೆಗೆ ಅವರೇ ಉಸ್ಕರ ಮಾಡಿದ್ವಿ. ಪಂಚಾಯತಿ, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ ಮೇಡಮ್? ಕುಡಿಯ ನೀರಿಂದು,
ಚರಂಡಿ ಕ್ಲೀನ್ ಮಾಡಲ್ಲ, ವರ್ಷಕ್ಕೊಂದ್ಸರಿ ಮಾಡ್ತೀವಿ ಚರಂಡಿ ಕ್ಲೀನ್, ರಸ್ತೆ ಯಾವರೇ ಇವು ಆದ್ರೆ ಪೀಠ ಮನೆಗಳು ಮನೆಗಳೇನು ಬಂದಿಲ್ಲ ಇವಾಗ, ನೆಕ್ಸ್ಟ್ ಬಂದಾಗ ಹಾಕಿಸ್ಕೊಡ್ಬೇಕು. ರುದ್ರಭೂಮಿ ನಮ್ಮೂರಲ್ಲಿ ಯಾವ ತರದ ರುದ್ರಭೂಮಿ ಇಲ್ಲ ಸರ್, ಅಲ್ಲಿ ಇಲ್ಲೆಲ್ಲ ಪ್ರಯತ್ನ ಮಾಡಿದ್ರು ಆದರೂ ಯಾರು ರುದ್ರಭೂಮಿ ಇದಾಗ್ಲಿಲ್ಲ ಸರ್, ಎಲ್ಲ ಅವ್ರವ್ರ ಸ್ವಂತ ಜಮೀನಲ್ಲೇ ಅವ್ರವರು ಸಂಸ್ಕಾರ ಮಾಡ್ಕೊಂತ ಇದ್ದಾರೆ, ಕೆಲವ್ರು ಇಲ್ದರು ಮಳ್ಳೆಲ್ಲೋ ಎಲ್ಲೋ ಇಲ್ಲಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆ ರುದ್ರಭೂಮಿಗೆ ಯಾರು ಅದನ್ನ ಇದೇ ಇಲ್ಲ ಸರ್, ಇಷ್ಟು ದೊಡ್ಡವರಿಗೆ ರುದ್ರಭೂಮಿಯನ್ನ ಪ್ರಶ್ನೆ ಇಲ್ಲ ಸರ್. ನಿಮ್ಮ ಗ್ರಾಮ ಎಲ್ಲ ಅಭಿವೃದ್ಧಿ ಆಗಿದೆ, ಯಾಕೆ ರುದ್ರಭೂಮಿ ಹಾಕಿಲ್ಲ? ರುದ್ರಭೂಮಿ ಹಾಕಿಲ್ಲ ಅಂದ್ರೆ ಯಾರಿಗೂ ಅದು ಇದಿಲ್ಲ ಸರ್ ಅಲ್ಲಿ ಇಲ್ಲಿ, ಏಕೆಂದ್ರೆ ಇಲ್ಲಿ ನಾಲ್ಕು ಮತಸ್ಥರಿದ್ದಾರೆ, ಈ ನಾಲ್ಕು ಮತಸ್ಥರಿಂದ ಯಾರು ಇಂಪ್ರೂವ್ನೇ ಮಾಡಲಿಲ್ಲ ಸರ್, ಅದನ್ನ ಮೊದ್ಲಿಂದಲೂ ಇಂಪ್ರೂವ್ನೇ ಮಾಡಲಿಲ್ಲ. ಅದು ಜಾಗ ಇಲ್ಲ ಸರ್, ಜಾಗ ಇಲ್ಲ ಅಂದ್ರೆ ಒಟ್ಟಿಗೆ ಈಗ ಅವ್ರವ್ರು ಇದಕ್ಕೆ ಬೇಕಲ್ಲ, ಆದ್ರಿಂದ ಜಾಗ ಇಲ್ಲೆಲ್ಲ ಸಿಕ್ಕಾಪಟ್ಟೆ ರೇಟ್ ಸರ್ ಇಲ್ಲಿ, ಆದ್ರಿಂದ ಯಾರು ಅದನ್ನ ತಲೆಗೆ ಹಚ್ಕೊಂಡಿಲ್ಲ. ಅವ್ರವ್ರ ತೋಟದಲ್ಲೇ ಅವ್ರವ್ರ ಮನೆ ಅವ್ರವ್ರ ಜಾಗದಲ್ಲೇ ಹೊಲದಲ್ಲೇ ಇದು ಮಾಡ್ತಾ ಇದ್ದಾರೆ. ಈ ಗ್ರಾಮದ ಈ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಏನಾದ್ರೂ ಯೋಜನೆ ಇದೆಯಾ? ಯಾ ಯೋಜನೆ ಇದೆ ಸರ್, ಇದ್ರೂ ಜನ ಎಲ್ಲ ಈಗೆಲ್ಲ ಸರಿ ಇಲ್ಲ ಸರ್, ಈಗ ಏಕೆಂತಂದ್ರೆ ಒಬ್ರಿಗೊಬ್ರು ಆಸ್ಕಾರ ಸರಿ ಇಲ್ಲ ಸರ್. ಮೇಡಮ್ ಏನಾದ್ರೂ ಏನು ಮಾಡ್ಕೊಂಡಿದ್ದೀರಾ? ನಾವೇನು ಸರ್ಕಾರದಿಂದ ಬರುವ ಅನುದಾನಗಳನ್ನು ಜನರಿಗೆ ತಲುಪಿಸ್ತೀವಿ. ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಾ ಮೇಡಮ್? ಧನ್ಯವಾದ ಹೇಳ್ತೀವಿ. ನೀವು ಹೇಳಿ ಜನರಿಗೆ. ಜನರಿಗೂ ಧನ್ಯವಾದ ಹೇಳ್ತೀವಿ. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಧನ್ಯವಾದಗಳು. ಧನ್ಯವಾದ. ಇಬ್ರು ಇಬ್ರು ಧನ್ಯವಾದ.